ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಎನ್ ಡಿ ಎ ಕೂಟ ಕಳೆದ ಒಂಬತ್ತೂವರೆ ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಅಧಿಪತ್ಯವನ್ನು ಸಾಧಿಸಿದೆ ಮುಂದೆ ಚುನಾವಣೆ ಬರ್ತಾ ಇದೆ ಇನ್ನು ಏಳೆಂಟು ತಿಂಗಳಷ್ಟೇ ಬಾಕಿ ಈ ಒಂದು ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರನ್ನ ಸೋಲಿಸಲೇಬೇಕು ಅಂತ ಇದುವರೆಗೂ ನಾಲ್ಕೈದು ದಶಕಗಳ ಕಾಲ ಖುದ್ದಾಡಿದವರು ಅವರವರೇ ಹೋರಾಟ ಮಾಡಿದವರು ಪರಸ್ಪರ ವೈರಿಗಳಾಗಿ ಚುನಾವಣೆ ಫೇಸ್ ಮಾಡಿದವರಲ್ಲ ಇವತ್ತು ನರೇಂದ್ರ ಮೋದಿಯವರನ್ನ ಸೋಲಿಸೋಕೋಸ್ಕರ ಹೆಗ್ಲು ಮೇಲೆ ಕೈ ಹಾಕ್ಕೊಂಡು ಎನ್ ಡಿ ಮೈತ್ರಿಕೂಟ ಮಾಡ್ಕೊಂಡು ನಿಂತಿದ್ದಾರೆ ಇದರ ಸಭೆ ಮುಂಬೈಯಲ್ಲಿ ಆಗ್ತಾ ಇದೆ ಅಂದರೆ ಎನ್ ಡಿ ಎ ಜೊತೆ ಸೇರಿದಂಥ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ದೀರ್ಘಕಾಲ ರಾಜಕಾರಣ ಮಾಡಿದಂಥ ಶಿವಸೇನೆ ಈ ಒಂದು ಕಾರ್ಯಕ್ರಮ ಸಭೆಯ ನೇತೃತ್ವವನ್ನು ವಹಿಸಿದೆ ತುಂಬ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ನರೇಂದ್ರ ಮೋದಿಯನ್ನು ಸೋಲಿಸಿ ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿ ಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಭೆಗಳನ್ನ ಮಾಡಿದ್ದಾರೆ ಅದರ ಜೊತೆಗೆ ಒಂದಷ್ಟು ತೀರ್ಮಾನಕ್ಕೆ ನಿರ್ಧಾರಗಳನ್ನ ಮಾಡಿಕೊಂಡಿದ್ದಾರೆ ಸಮನ್ವಯ ಸಮಿತಿಯನ್ನು ರಚಿಸಿಕೊಂಡಿದ್ದಾರೆ ಇಂಡಿಯಾ ಕೂಟದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಮನ್ವಯ ಸಮಿತಿ ಕೆಲಸ ಮಾಡಬೇಕು ಅನ್ನೋದು ಇದರ ಉದ್ದೇಶ ಕೇಂದ್ರೀಯ ಸಮಿತಿಯಲ್ಲಿ ಹನ್ನೆರಡರಿಂದ ಹದಿಮೂರು ಸದಸ್ಯರು ಇರ್ತಾರೆ ಪ್ರತಿಪಕ್ಷದ ಐದು ಸಂಸದರು ಕಮಿಟಿ ಸದಸ್ಯರಾಗಿರ್ತಾರೆ ಸಮಿತಿಗಳ ರಚನೆ ಬಳಿಕ ಸೀಟ್ ಹಂಚಿಕೆ ಪ್ರಕ್ರಿಯೆ ಆಗುತ್ತೆ ಮತ್ತೊಂದು ವಿಚಾರ ಅಂತಂದರೆ ಸಭೆಯಲ್ಲಿ ಒಬ್ಬೊಬ್ಬರು ಒಂದೊಂದು ತಮ್ಮ ನಿರ್ಧಾರಗಳನ್ನ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಆ ಹೇಳಿಕೆಗಳನ್ನ ನೋಡೋದೇ ಆದರೆ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಅವಧಿಪೂರ್ಣವಾಗಿ ಚುನಾವಣೆ ಬರಬಹುದು ಸೀಟ್ ಹಂಚಿಕೆಯನ್ನು ಬೇಗ ಮುಗಿಸಿ ಎಲೆಕ್ಷನ್ ಬೇಗ ಬಂದ್ಬಿಡುತ್ತೆ ಡಿಸೆಂಬರ್ಗೆ ಪಂಚರಾಜ್ಯ ಚುನಾವಣೆ ಆದಮೇಲೆ ಜಾನ್ವರಿ ಫೆಬ್ರವರಿಗೆ ಎಲೆಕ್ಷನ್ ಬರ್ಬೋದು ಈ ಹಿನ್ನೆಲೆ ಯಾಕೆಂದರೆ ಹೆಲಿಕಾಪ್ಟರ್ಗಳೆಲ್ಲ ಬುಕ್ಕಿಂಗ್ ಮಾಡ್ಕೊಬಿಟ್ಟಿದ್ದಾರೆ ಎನ್ ಡಿ ಅವರು ಬಿ ಜೆ ಪಿ ಅವರು ನಮಗೆ ಬ ಹೆಲಿಕಾಪ್ಟರ್ ಸಿಗ್ತಾರೆ ಇದೆಲ್ಲ ನೋಡಿದಾಗ ಬೇಗ ಎಲೆಕ್ಷನ್ ಬರ್ಬೋದು ಸೀಟ್ ಹಂಚಿಕೆನ ಬೇಗ ಮುಗಿಸಿ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ ಇನ್ನು ಲಾಲು ಪ್ರಸಾದ್ ಯಾದವ್ ಅಹಂಕಾರವನ್ನೆಲ್ಲ ಸೈಡಿಗಿಡಿ ದೇಶ ಮೊದಲು ಅನ್ನೋದನ್ನು ಪರಿಗಣಿಸಿ ಅಹಂಕಾರ ಬಿಟ್ಬಿಡಿ ದೇಶ ಮೊದಲು ಅಂತ ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೇಜ್ರಿವಾಲ್ ಬಿ ಜೆ ಪಿ ಸೋಲಿಸಲು ಯಾವುದೇ ರೀತಿಯ ರಾಜ್ಯಗೂ ನಾವು ಸಿದ್ಧರಿದ್ದೇವೆ ಅಂತ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ ಇನ್ ಕಡೆದಾಗಿ ಶರದ್ ಪವಾರ್ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಪಾಯಿಂಟ್ ನಂಬರ್ ಒನ್ ಏನೇ ಕಮಿಟಿಗಳೆಲ್ಲ ಮಾಡಿಕೊಂಡಿದ್ದಾರೆ ಮಮತಾ ಬ್ಯಾನರ್ಜಿ ಒಂದ್ ಮಾತನ್ನು ಹೇಳಿದ್ದಾರೆ ಎಲೆಕ್ಷನ್ ಬೇಗ ಬರ್ಬಹುದು ಸೀಟ್ ಹಂಚಿಕೆಯನ್ನು ಮುಗಿಸಿ ಅಂತ ಮುಗಿಸಿ ಇಪ್ಪತ್ತು ಬರುತ್ತೆ ಕೇರಳದಲ್ಲಿ ಇಪ್ಪತ್ತರಲ್ಲಿ ಎಲ್ ಡಿ ಎಫ್ ವರ್ಸಸ್ ಎಫ್ ಡಿ ಎಫ್ ಈಗ ಅವರಿಬ್ಬರು ಮೈತ್ರಿ ಸೀಟ್ ಹೇಗೆ ಹಂಚ್ಕೋತಾರೆ ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ಸಿಗರು ಬದ್ಧ ವೈರಿಗಳು ಅಲ್ಲಿ ಬಿ ಜೆ ಪಿ ಇದುವರೆಗೂ ಒಂದು ಸಂಸದ ಸ್ಥಾನ ಗೆದ್ದಿಲ್ಲ ಈ ಇಂಡಿಯಾ ಮೈತ್ರಿ ಕೊಡೋದ ಉದ್ದೇಶ ಏನು ಬಿಜೆಪಿ ಸೋಲ್ಸ್ಬೇಕು ಅಂತ ಕೇರಳದಲ್ಲಿ ಈಗ ಮೈತ್ರಿ ಆಗಬೇಕು ಅಂದರೆ ಇಪ್ಪತ್ತರಲ್ಲಿ ಹತ್ತು ಕಾ ಎಲ್ ಡಿ ಎಫ್ ಹತ್ತು ಯು ಡಿ ಎಫ್ ಹಂಚ್ಕೋತಾರ ಕೇರಳ ವಿಚಾರದಲ್ಲಿ ಫೇಲ್ ಆಗ್ಬೋದು ಇನ್ ದೆಹಲಿ ಕಾಂಗ್ರೆಸ್ ಸಿಂಗಲ್ ಎಮ್ ಎಲ್ ಎ ಇಲ್ಲ ಏಳು ಎಂ ಪಿ ಕ್ಷೇತ್ರಗಳು ಬರುತ್ತೆ ದೆಹಲಿಯಲ್ಲಿ ಈಗಾಗಲೇ ಕಾಂಗ್ರೆಸ್ ಅವರು ನಾವು ಸೀಟ್ ಹಂಚಿಕೆ ಕೊಡೋಲ್ಲ ಎ ಪಿ ಜೊತೆ ಅಂತಾರೆ ಎ ಪಿಗಲ್ಲಿ ಹೇಳೂಬೇಕು ಅದು ಸಮಸ್ಯೆ ಆಗುತ್ತೆ ಪಂಜಾಬಲ್ಲಿ ಕಾಂಗ್ರೆಸ್ನ ಸೋಲಿಸಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅಲ್ಲಿ ಹಂಚಿಕೆ ಆಗಬೇಕು ವೆಸ್ಟ್ ಬೆಂಗಾಲ್ ಬಿ ಜೆ ಪಿ ವರ್ಸಸ್ ಟಿ ಎಮ್ ಸಿ ಇದೆ ಅಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಸೋಲಿಸಿ ಅಧಿಕಾರಕ್ಕೆ ಬಂದಿದೆ ಟಿ ಎಮ್ ಸಿ ಈಗ ಅಲ್ಲಿ ಕಾಂಗ್ರೆಸ್ಸು ಎಡಪಕ್ಷಗಳು ಟಿ ಎಮ್ ಸಿ ಒಂದಾಗಿ ಸೀಟ್ ಹಂಚ್ಕೋಬೇಕು ಇದು ಸಮಸ್ಯೆ ಇದೆ ಸೊ ಇದೆಲ್ಲವನ್ನು ನೋಡಿದಾಗ ಸರಿ ಸುಮಾರು ನೂರಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಇಪ್ಪತ್ತು ಕೇರಳ ನಲವತ್ತಕ್ಕೂ ಅಧಿಕ ವೆಸ್ಟ್ ಬೆಂಗಾಲ್ ಏಳು ದೆಹಲಿ ಹದಿಮೂರು ಪಂಜಾಬ್ ಹೀಗೆ ನೂರಕ್ಕೂ ಅಧಿಕ ಲೋಕಸಭಾ ಕ್ಷೇತ್ರದಲ್ಲಿ ಸೀಟು ಹಂಚಿಕೆ ಹಗ್ಗ ಜಿಗ್ಗಾಟ ಇರುತ್ತೆ ಈ ನೆಲ ಬೇಗ ಸೀಟ್ ಹಂಚ್ಕೊಳ್ಳೋಣ ಅನ್ನೋದು ಮಮತಾ ಬ್ಯಾನರ್ಜಿ ಅವ್ರ ಲೆಕ್ಕಾಚಾರ ಸೊ ಅಲ್ಲೂ ಕೂಡ ಸಮಸ್ಯೆ ಇದೆ ಅಂಡ್ ಅಹಂಕಾರವನ್ನೆಲ್ಲ ಸೈಡಿಗಿಡಿ ದೇಶ ಮೊದಲು ಅನ್ನೋದನ್ನು ಪರಿಗಣಿಸಿ ಯಾಕೆ ಅಂತಂದರೆ ಈ ವಿಚಾರ ಬಂದಾಗ ದೆಹಲಿ ಸೀಟು ಹಂಚಿಕೆ ಸಂಬಂಧಪಟ್ಟಂಗೆ ಕೇಜ್ರಿವಾಲ್ ಗಲಾಟೆ ಮಾಡ್ಕೋಬೋದು ಇಲ್ಲ ಎಲ್ ಡಿ ಎಫ್ ಯು ಡಿ ಎಫ್ ಕೇರಳ ಗಲಾಟೆಗಳಾಗ್ಬೋದು ಅಂದರೆ ಸೀಟು ಹಂಚಿಕೆ ವಿಚಾರದಲ್ಲಿ ಹೀಗಾಗಿ ಅಹಂಕಾರವನ್ನು ಬಿಟ್ಬಿಡಿ ದೇಶ ಮೊದಲು ಅನ್ನೋದನ್ನು ಲಾಲು ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಇನ್ನು ಕೇಜ್ರಿವಾಲ್ ಬಿ ಜೆ ಪಿ ಸೋಲಿಸಲು ಯಾವ ರಾಜ್ಯಕ್ಕೆ ಬೇಕಾದ್ರೂ ನಾವು ರೆಡಿ ಅನ್ನೋ ಮಟ್ಟಿಗೆ ಅಂದರೆ ಗೊತ್ತವ್ರಿಗೆ ದೆಹಲಿಯಲ್ಲಿ ಕಾಂಗ್ರೆಸ್ಸು ಹತ್ತು ಹದಿನೈದು ಪರ್ಸೆಂಟ್ ಓಟು ನಮಗೆ ಏಳು ಕೇಳು ಕೊಡ್ತಾರೆ ಪಂಜಾಬ್ ಕೊಡ್ತಾರೆ ಅಂದರೆ ಬಿ ಜೆ ಪಿ ಸೋಲ್ಸಕ್ಕೆ ನಾನು ಯಾವ ರಾಜ್ಯಗೂ ರೆಡಿ ಅನ್ನೋದ್ರ ಮಟ್ಟಕ್ಕೆ ಹೋಗ್ತಾವ್ರೆ ಅವ್ರು ಹೇಳಲಿಕ್ಕೆ ಸೊ ಒಟ್ಟಾರೆಯಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ದಿನದಿಂದ ದಿನಕ್ಕೆ ಒಂದಷ್ಟು ಹೊಸ ಪಕ್ಷಗಳು ಸೇರ್ಪಡೆ ಆಗ್ತಿರ್ಬೋದು ಇರೋರಲ್ಲೇ ಸಮಸ್ಯೆ ನಾನು ಆಗಲೇ ಹೇಳಿ ನೂರಕ್ಕೂ ಅಧಿಕ ಸ್ಥಾನಗಳಲ್ಲಿ ಮೈತ್ರಿಕೂಟಕ್ಕೆ ಒಂದಷ್ಟು ಸಮಸ್ಯೆಗಳಿದೆ ಅದನ್ನು ಜಯಿಸಿ ಮುಂದೆ ಹೋಗ್ಬೇಕು ಎಲ್ಲರ ಅಜೆಂಡಾ ಒಂದೇ ನರೇಂದ್ರ ಮೋದಿ ಸೋಲಿಸಬೇಕು ನರೇಂದ್ರ ಮೋದಿ ಸೋಲಿಸ್ಬೇಕು ಅಂತ ಒಂದು ಉದಾಹರಣೆ ಕೊಡ್ಲಿಕ್ಕೆ ಹೋಗ್ತೀನಿ ನಿಮಗೆ ಎರಡು ಸಾವಿರದ ಹದಿನೆಂಟಲ್ಲಿ ಕರ್ನಾಟಕದಲ್ಲಿ ಒಂದು ಫಲಿತಾಂಶ ಬರುತ್ತೆ ಬಿ ಜೆ ಪಿ ನೂರಕ್ಕೂ ಅಧಿಕ ಸ್ಥಾನ ಆದರೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಸೇರ್ ಸರ್ಕಾರ ಮಾಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ಲಸ್ ಜೆ ಡಿ ಎಸ್ ಮೈತ್ರಿ ವಾವ್ ವರ್ಕೌಟ್ ಆಯಿತು ಆದರೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟಲ್ಲಿ ಇಪ್ಪತ್ತೈದು ಬಿ ಜೆ ಪಿ ಬೆಂಗಳೂರು ಗ್ರಾಮಾಂತರ ಒಂದು ಕಾಂಗ್ರೆಸ್ ಹಾಸನದಲ್ಲಿ ಜೆ ಡಿ ಎಸ್ ಒಂದು ಮಂಡ್ಯದಲ್ಲಿ ಪಕ್ಷೇತರ ಸಂಸದೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸುಮಲತಾ ಗೆಲ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇಷ್ಟೆಲ್ಲ ಇದ್ದಾಗಿಯೂ ಸಹ ಚೇಂಜಸ್ ಆಗುತ್ತೆ ಸೊ ಹೀಗಾಗಿ ಕೇರಳದಲ್ಲಿ ಎಲ್ ಡಿ ಎಫ್ ಯು ಡಿ ಎಫ್ ಇಬ್ಬರು ಒಂದಾಗಿ ಚುನಾವಣೆ ಮಾಡೋದು ಭಾಳ ಕಷ್ಟ ಅವ್ರು ಯಾರನ್ನ ಬೈಬೇಕು ಅಧಿಕಾರದಲ್ಲಿರೋದು ರಾಜ್ಯದಲ್ಲಿ ಕೇರಳ ಸರ್ಕಾರ ಇರೋದು ಕಮ್ಯುನಿಸ್ಟ್ ಪಕ್ಷ ಎಲ್ ಡಿ ಎಫ್ ವಿಪಕ್ಷ ಯು ಡಿ ಎಫ್ ಕಾಂಗ್ರೆಸ್ ಅವರು ಇವ್ರನ್ನ ಬೈದರೆ ಅವ್ರಿಗೆ ಓಟ್ ಆಗ್ತಾರೆ ಹಂಗೆ ಬೈಲೇಬೇಕು ಸಂದಿಗ್ಧತೆ ಕೇರಳದಲ್ಲಿ ದೆಹಲಿಯಲ್ಲಿ ನಡೆಯುತ್ತೆ ಬಿ ಜೆ ಪಿ ವರ್ಷ ಆಪ್ ನಡೆಯುತ್ತೆ ಪಂಜಾಬಲ್ಲಿ ಕಾಂಗ್ರೆಸ್ಗೆ ಬೈಬೇಕು ಆಪು ಆಪು ಕಾಂಗ್ರೆಸ್ ಈ ಇದೇ ಥರ ಅಲ್ಲಿ ವೈರುಧ್ಯ ವೆಸ್ಟ್ ಬೆಂಗಾಲ್ ಅಧಿಕಾರದಲ್ಲಿರೋದು ಟಿ ಎಮ್ ಸಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಅವ್ರ ಮಮತಾಗೆ ಬೈದ ಅಧಿಕಾರಕ್ಕೆ ಬರಬೇಕು ಕಮ್ಯುನಿಸ್ಟ್ರು ಮಮತಾಗೆ ಬೈಬೇಕು ಸೊ ಇಂಥ ಸನ್ನಿವೇಶ ಇದೆ ಸೊ ಹೀಗಾಗಿ ಲಾಲು ಅವರು ಹೇಳಿದಂತೆ ಅಹಂಕಾರವನ್ನು ಬದಿಗಿಟ್ಟು ಮಮತಾ ಹೇಳಿದಂತೆ ತಡ ಮಾಡಿದ ಬೇಗ ಸೀಟ್ ಹಂಚ್ಕೊಂಡು ಅದೆಲ್ಲದರ ಜೊತೆಗೆ ದೇಶ ಮೊದಲು ಅಂತ ಯೋಚನೆ ಮಾಡಿ ಅನ್ನೋ ಪ್ರಸಾದ್ ಯಾದವ್ ಅವರು ಇವರೆಲ್ಲ ಹೇಳಿಕೆಗಳನ್ನ ಗಮನಿಸಿದಾಗ ನರೇಂದ್ರ ಮೋದಿ ಸಿ ಮೋದಿಯವರ ಬಿ ಜೆ ಪಿಯನ್ನು ಸೋಲಿಸೋ ದೊಡ್ಡ ಸವಾಲು ಅದಕ್ಕಿಂತ ದೊಡ್ಡ ಸವಾಲು ಯಾವುದು ಇವರಿಗೆ ಇಂಡಿಯಾ ಮೈತ್ರಿ ಕೂಟಕ್ಕೆ ಅಂದರೆ ಸೀಟ್ ಹಂಚ್ಕೊಳ್ಳೋದು ಸೀಟ್ ಹಂಚ್ಕೊಂಡ್ರು ಗೊಂದಲ ಇಲ್ದಂಗೆ ಇವರು ಅಂತಂದರೆ ಇವರು ಗೆದ್ದರು ಒಂದು ಅಂತಕ್ಕೆ ಅಂತ ಅಂದರೆ ಮೊದಲ ಯುದ್ಧದಲ್ಲಿ ಗೆದ್ದರು ಅಂತ ಅದು ಸೆಮಿಫೈನಲ್ ಗೆಲ್ತಾರೆ ಮುಂದದು ಅಂತ ಯಾಕೆ ಈ ವಿಚಾರ ಅಂದರೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಎಂ ಪಿ ಕ್ಷೇತ್ರ ಬರುತ್ತೆ ಕಾಂಗ್ರೆಸ್ ಗೌರ್ನಮೆಂಟ್ ಬಟ್ ರಾಜ್ಯ ಸರ್ಕಾರ ಬಟ್ ಎಂ ಪಿ ಇಪ್ಪತ್ತೈದು ಸೀಟಲ್ಲಿ ಕಾಂಗ್ರೆಸ್ ಗೆದ್ದಿದ್ದೆಷ್ಟೋ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದ್ದಾಗ ಒಂದೇ ಇಪ್ಪತ್ನಾಲ್ಕನ ಬಿ ಜೆ ಪಿ ಗೆಲ್ಲುತ್ತೆ ಇನ್ನು ಮತ್ತೊಂದು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರ ಬರುತ್ತೆ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೆಷ್ಟು ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಗೆಲುವಿನ ಸಂಖ್ಯೆ ಎರಡು ಅಷ್ಟೇ ಇನ್ನು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಭಾರಿ ಬಹುಮತದಲ್ಲಿ ಸರ್ಕಾರ ರಚನೆ ಆಗುತ್ತೆ ಆದರೆ ಕಾಂಗ್ರೆಸ್ ಗೆದ್ದಿದ್ದೆಷ್ಟು ಒಂದೇ ಸೊ ಇಂತಹ ಸನ್ನಿವೇಶ ಇದೆ ಎರಡು ಸ್ಥಾನ ಛತ್ತೀಸ್ಗಢ ಗೆಲ್ತಾರೆ ಹೀಗಾಗಿ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಗೆಲುವನ್ನು ಸಾಧಿಸಿದರೂ ಸಹ ಏನು ದೊಡ್ಡ ಗೆಲುವನ್ನು ಸಾಧಿಸಿದರೂ ಸಹ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಈ ಮೈತ್ರಿಕೂಟದ ಮೊದಲೇ ಸೀಟ್ ಅಡ್ಜಸ್ಟ್ಮೆಂಟ್ ಆಗಬೇಕು ಸೀಟ್ ಅಡ್ಜಸ್ಟ್ಮೆಂಟ್ ಆದರೆ ಮೊದಲ ಸೆಮಿಫೈನಲ್ ಗೆಲುವು ಸೀಟ್ ಅಡ್ಜಸ್ಟ್ ಆದಮೇಲೆ ಕಾರ್ಯಕರ್ತರು ಒಂದಾಗಬೇಕಲ್ಲ ಕೇರಳದಲ್ಲಿ ಇವತ್ತಿನವರೆಗೂ ಹೋರಾಟ ಒಡದಾಟ ಎಲ್ ಡಿ ಎಫ್ ವರ್ಸಸ್ ಯು ಡಿ ಎಫ್ ಬಿ ಜೆ ಪಿ ಸಿಂಗಲ್ ಎಮ್ ಎಲ್ ಎ ಇಲ್ಲ ಸಿಂಗಲ್ ಎಂ ಪಿ ಇಲ್ಲ ಸೊ ಹೀಗಾಗಿ ಇಂಡಿಯಾ ಮೈತ್ರಿಕೂಟ ಒಟ್ಟಾಗಿ ಹೋರಾಟ ಮಾಡಬೇಕಾದ್ರೆ ಫಸ್ಟು ಸೀಟ್ ಹಂಚಿಕೆ ಅದು ದೊಡ್ಡ ರಿಸ್ಕ್ ಸೀಟ್ ಹಂಚ್ಕಂಡ ಮೇಲೆ ಮತ್ತೆ ಬಿ ಜೆ ಪಿ ವಿರುದ್ಧ ಹೋರಾಟ ಇದೆಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದನ್ನ ಫಲಿತಾಂಶದವರೆಗೂ ಕಾಯಬೇಕು ರಿಸಲ್ಟ ಇನ್ಯಾವುದೇ ರೀತಿಯಲ್ಲೂ ವರ್ಕೌಟ್ ಆಗಲ್ಲ ಅನ್ನೋದು ಇವತ್ತು ಇಂಡಿಯಾ ಮೈತ್ರಿ ಕೂಟದ ಈ ಸಭೆಗಳಿಗೆ ಕರ್ನಾಟಕದಲ್ಲಿ ಆಯಿತು ಆದ ತಕ್ಷಣ ಇಲ್ಲಿ ಡಿ ಕೆ ಶಿವಕುಮಾರ್ ವೆಲ್ಕಮ್ ಮಾಡ್ಕೊಂಡ್ರು ಕೇಜ್ರಿವಾಲ್ ಅಲ್ಲ ಬೆಂಗಳೂರಲ್ಲಾದಾಗ ಅಲ್ಲಲ್ಲ ಡೆಲ್ಲಿ ಕರ್ಗೇನೆ ಇತ್ತು ಕಾಂಗ್ರೆಸ್ ಸರ್ಕಾರ ಹೇಳೋ ನಾವು ಮೈತ್ರಿ ಆಗೋಲ್ಲ ಸೀಟ್ ಕೊಡಲ್ಲ ಅಂತಂದರು ಸೊ ಹೀಗಾಗಿ ಸೀಟು ಹಂಚಿಕೆಯಾಗಿ ಅಲ್ಲಿ ಕಡೆಗಳಗೆವರೆಗೂ ಕೂಡ ಕಾಯಬೇಕು ಈ ಮೈತ್ರಿಯ ಲೆಕ್ಕಾಚಾರಗಳು ನಂತರ ಫಲಿತಾಂಶದಲ್ಲೂ ಕೂಡ ಕಾಯಬೇಕು ಜನ ನಿರ್ಧಾರ ಮಾಡಬೇಕಲ್ಲ ನರೇಂದ್ರ ಮೋದಿಯನ್ನ ಸೋಲಿಸಲು ಬಿ ಜೆ ಪಿಯನ್ನ ಸೋಲಿಸಲು ಎಲ್ಲರೂ ಒಂದಾದರೆ ಇವ್ರ ಬೆಸ್ಟ್ ಅವ್ರ ಬೆಸ್ಟ್ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕಾಗತ್ತೆ ಹೀಗಾಗಿ ಇಂಡಿಯಾ ಮೈತ್ರಿ ಕೂಟದ ಒಂದೊಂದು ಹೆಜ್ಜೆಯಲ್ಲೂ ಒಂದೊಂದು ಹತ್ತಾರು ಪ್ರಶ್ನೆಗಳು ಸಹಜವಾಗಿರುತ್ತೆ ಬಟ್ ಎಲ್ಲರೂ ಉದ್ದೇಶ ಇಷ್ಟೇ ನರೇಂದ್ರ ಮೋದಿ ಸೋಲಿಸ್ಬೇಕು ನರೇಂದ್ರ ಮೋದಿ ಸೋಲಿಸ್ಬೇಕು ಸಫಲರಾಗ್ತಾರಾ ಸೊ ನೀವು ಕಾಮೆಂಟ್ ಮಾಡಿ ನಿಮ್ಗೆ ಗೊತ್ತಲ್ಲ ಏನು